ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜಿ ಎಸ್ ಟೆಕ್ಟ್ರಿಕ್ಸ್ ಕನ್ನಡ ಚಾನೆಲ್ ಸ್ನೇಹಿತರೆ ಟೆಲಿಗ್ರಾಮ್ ಅಪ್ಲಿಕೇಶನ್ ಅಲ್ಲಿ ಚಾನಲ್ ಕ್ರಿಯೇಟ್ ಮಾಡಿ ಹೇಗೆ ಯೂಸ್ ಮಾಡೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ನೀವು ಮೊದಲನೇ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಫ್ರೀಯಾಗಿ ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿ ಹಾಗೆಯೇ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ ಹಾಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬ್ ಆಗಿ ಒಂದು ಲೈಕಿಂದ ನಮಗೆ ಇನ್ನೂ ಹೆಚ್ಚಿನ ವೀಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ ದಯವಿಟ್ಟು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಸ್ನೇಹಿತರೆ ಇದೀಗ ಇವತ್ತಿನ ವೀಡಿಯೋನ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಮೊದಲಿಗೆ ನೀವು ಟೆಲಿಗ್ರಾಮ್ ಅಪ್ಲಿಕೇಶನ್ ಓಪನ್ ಮಾಡಿ ಅಪ್ಲಿಕೇಶನ್ ಓಪನ್ ಆದಮೇಲೆ ಸ್ನೇಹಿತರೆ ಇಲ್ಲಿ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಆದ ನಂತರ ಇಲ್ಲಿ ಮೂರು ರೀತಿ ಆಪ್ಷನ್ ಬರುತ್ತೆ ನ್ಯೂ ಗ್ರೂಪ್ ನ್ಯೂ ಚಾಟ್ ಹಾಗೇನೆ ನ್ಯೂ ಚಾನಲ್ ಅಂತ ಇಲ್ಲಿ ನ್ಯೂ ಚಾನಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಆದ ನಂತರ ಸ್ನೇಹಿತರೆ ನೀವು ಇಲ್ಲಿ ಮೊದಲನೇದಾಗಿ ನೇಮನ್ನು ಸೆಟ್ ಮಾಡಬೇಕಾಗುತ್ತೆ ನಿಮ್ಮೊಂದು ಚಾನಲ್ ನೇಮು ಸೊ ಇಲ್ಲಿ ನಾನೀಗ ಜಿ ಎಸ್ ಟೆಕ್ಟ್ರಿಕ್ಸ್ ಅಂತ ನೇಮನ್ನು ಸೆಟ್ ಮಾಡಿದ್ದೇನೆ ಸ್ನೇಹಿತರೆ ಆನಂತರ ನೀವು ಇಲ್ಲಿ ನಿಮ್ಮೊಂದು ಚಾನಲ್ಗೆ ಪ್ರೊಫೈಲ್ ಫೋಟೋ ಕೂಡ ಸೆಟ್ ಮಾಡ್ಬೋದು ನಿಮಗೆ ಬೇಕಾಗಿರುವಂಥ ಫೋಟೋವನ್ನು ನಿಮ್ಮ ಗ್ಯಾಲರಿ ಮೂಲಕ ಸೆಲೆಕ್ಟ್ ಮಾಡಿ ನಿಮ್ಮ ಚಾನಲ್ಗೆ ಫೋಟೋ ಕೂಡ ಸೆಟ್ ಮಾಡ್ಬೋದು ಇಲ್ಲಿ ಫೋಟೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಆನಂತರ ನಿಮಗೆ ಬೇಕಿರೋ ಫೋಟೋವನ್ನು ಸೆಲೆಕ್ಟ್ ಮಾಡಿ ನಿಮ್ಮೊಂದು ಚಾನಲ್ಗೆ ಫೋಟೋವನ್ನು ಸೆಟ್ ಮಾಡಿ ಸ್ನೇಹಿತರೆ ನಾನೀಗ ಪ್ರೊಫೈಲ್ ಫೋಟೋವನ್ನು ಸೆಟ್ ಮಾಡಿದ್ದೇನೆ ಆನಂತರ ನೀವು ಇಲ್ಲಿ ಡಿಸ್ಕ್ರಿಪ್ಷನ್ನು ಕೂಡ ಬರೀಬೋದು ನಿಮ್ಮ ಚಾನಲ್ ಬಗ್ಗೆ ಇಲ್ಲಿ ನೀವು ಡೀಟೇಲ್ ಆಗಿ ಕೂಡ ಫಿಲ್ ಮಾಡ್ಬೋದು ಸೊ ಇಲ್ಲಿ ನಾನೀಗ ಕನ್ನಡ ಟೆಕ್ ಚಾನಲ್ ಅಂತ ಕನ್ನಡ ಟೆಕ್ ಚಾನಲ್ ಅಂತ ಡಿಸ್ಕ್ರಿಪ್ಷನ್ನ ಸೆಟ್ ಮಾಡಿದ್ದೇನೆ ಸ್ನೇಹಿತರೆ ಆನಂತರ ನೀವು ಇಲ್ಲಿ ರೈಟ್ ಮಾರ್ಕ್ ಇರುತ್ತೆ ಈ ಒಂದು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಆನಂತರ ಇಲ್ಲಿ ಎರಡು ರೀತಿ ಆಪ್ಷನ್ ಬರುತ್ತೆ ಚಾನಲ್ ಟೈಪ್ ಅಂತ ಒಂದು ಪಬ್ಲಿಕ್ ಹಾಗೇ ಪ್ರೈವೇಟ್ ಸ್ನೇಹಿತರೆ ಇಲ್ಲಿ ನೀವು ಪಬ್ಲಿಕ್ ಚಾನಲ್ ಅಂತ ಚೂಸ್ ಮಾಡಿ ಸ್ನೇಹಿತರೆ ಆನಂತರ ಇಲ್ಲಿ ಕೆಳಗಡೆ ಪಬ್ಲಿಕ್ ಲಿಂಕ್ ಅಂತ ಇರುತ್ತೆ ಇಲ್ಲಿ ನೀವು ನಿಮ್ಮೊಂದು ಚಾನಲ್ ನೇಮನ್ನು ಟೈಪ್ ಮಾಡಿ ಸೊ ನಾನೀಗ ಜಿ ಎಸ್ ಟೆಕ್ಟ್ರಿಕ್ಸ್ ಅಂತ ಟೈಪ್ ಮಾಡ್ತೇನೆ ಆ ನಂತರ ಸ್ನೇಹಿತರೆ ಇಲ್ಲಿ ಮೇಲುಗಡೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಆನಂತರ ನೀವು ಇಲ್ಲಿ ಒಂದು ಮೆಂಬರನ್ನು ಆ್ಯಡ್ ಮಾಡಲೇಬೇಕಾಗುತ್ತೆ ನಿಮ್ಮ ಚಾನಲ್ ಕ್ರಿಯೇಟ್ ಆಗಬೇಕಂದ್ರೆ ನೀವು ಇಲ್ಲಿ ಒಂದು ಮೆಂಬರ್ನ ಕಂಪಲ್ಸರಿಯಾಗಿ ಆ್ಯಡ್ ಮಾಡಲೇಬೇಕಾಗುತ್ತೆ ಸೊ ಯಾರದೇ ಇರ್ಬೋದು ನೀವು ಆ್ಯಡನ್ನು ಮಾಡಿ ಮೆಂಬರ್ ಸೆಲೆಕ್ಟ್ ಆದ ನಂತರ ಇಲ್ಲಿ ಎರಡು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಇದೀಗ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಕ್ರಿಯೇಟ್ ಆಗಿದೆ ನೋಡ್ತಾ ಇರ್ಬೋದು ಜಿ ಎಸ್ ಟೆಕ್ಟ್ರಿಕ್ಸ್ ಅಂತ ಆನಂತರ ಸ್ನೇಹಿತರೆ ನೀವು ನಿಮ್ಮೊಂದು ಚಾನಲ್ ಗ್ರೋ ಮಾಡಬೇಕಂದ್ರೆ ನಿಮ್ಮೊಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟರ್ಸ್ ಮೇಲೆ ಕ್ಲಿಕ್ ಮಾಡಿ ಆನಂತರ ಇಲ್ಲಿ ಶೇರ್ ಅಂತ ಇರುತ್ತೆ ಶೇರ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮೊಂದು ಚಾನಲ್ ಲಿಂಕನ್ನು ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡೋ ಮೂಲಕ ನಿಮ್ಮೊಂದು ಸಬ್ಸ್ಕ್ರೈಬರ್ನ ಗ್ರೋ ಮಾಡ್ಬೋದು ಸ್ನೇಹಿತರೆ ಇನ್ಮೇಲೆ ಅರ್ನಿಂಗ್ ಅಪ್ಲಿಕೇಶನ್ ಲಿಂಕ್ ಹಾಗೇನೆ ಬೇರೆ ಇನ್ಯಾವುದೇ ರೀತಿ ವೆಬ್ಸೈಟ್ ಲಿಂಕನ್ನು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಒಳಗಡೆ ಅಪ್ಲೋಡ್ ಮಾಡ್ತೇನೆ ನೀವು ಕೂಡ ನಾನೊಂದು ಟೆಲಿಗ್ರಾಮ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಲಿಂಕನ್ನು ನಾನು ನಿಮಗೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ ಹಾಗೆಯೇ ನನ್ನ ಒಂದು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಂದರೆ ಚಾನಲ್ ಡಿಸ್ಕ್ರಿಪ್ಷನಲ್ಲೂ ಕೂಡ ಈ ಒಂದು ಲಿಂಕನ್ನು ನೀಡಿರ್ತೇನೆ ಎಲ್ಲರೂ ಕೂಡ ಈ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ನಿಮಗೆ ಪ್ರತಿಯೊಂದು ಅರ್ನಿಂಗ್ ಅಪ್ಲಿಕೇಶನ್ ಲಿಂಕ್ ಕೂಡ ಇನ್ಮೇಲೆ ಟೆಲಿಗ್ರಾಮ್ ಚಾನಲ್ ಒಳಗೇನೆ ಸಿಗುತ್ತೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ ಇದೇ ರೀತಿ ನಾನು ನಿಮಗೆ ಜನ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವಿಡಿಯೋ ನೀಡ್ತಾ ಇರ್ತೇನೆ ದಯವಿಟ್ಟು ನನ್ನ ಒಂದು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ ಶುಭ ದಿನ